ರಾತ್ರೋರಾತ್ರಿ ರೈತರ ಬೆಳೆ ನಾಶ ಮಾಡಿ ಖಾಸಗಿ ಕಂಪನಿಗಳು ಅಟ್ಟಹಾಸ ಮರೆದಿವೆ. ಸಂಡೂರಿನ ರಣಜಿತ್ಪುರ ಗ್ರಾಮದ ಕಾಡಪ್ಪ ಮತ್ತು ಪರಮೇಶಪ್ಪ ಸೇರಿದಂತೆ ಹಲವರು ಬೆಳೆದ ಬೆಳೆಗಳನ್ನು ಆರ್ಐಪಿಎಲ್ ಎಂಬ ಖಾಸಗಿ ಕಂಪನಿ ಸಿಬ್ಬಂದಿ ನಾಶ ಮಾಡಿದ್ದಾರೆ. ಬಿತ್ತನೆ ಮಾಡಿದ ಬೆಳೆ ನಾಶ ಕಂಡು ಅನ್ನದಾತರು ಕಣ್ಣೀರು ಹಾಕಿದ್ದಾರೆ. ಭೂಮಿ ನೀಡೋದಿಲ್ಲ ಅಂತ ಹೇಳಿದ್ರು. ಕೆಐಡಿಬಿ ಮೂಲಕ ಖಾಸಗಿ ಕಂಪನಿ ಒತ್ತಡ ಹಾಕ್ತಾ ಇದೆ. ಕೆಐಡಿಬಿ ಮೂಲಕ ಜಮೀನು ವಶಪಡಿಸಿಕೊಳ್ಳುವ ಆರ್ಐಪಿಎಲ್ ಪ್ರಯತ್ನ ನಡೆಸುತ್ತಾ ಇದೆ. ಆದರೆ ರೈತರು ಮಾತ್ರ ಭೂಮಿ ನೀಡತಾ ಇಲ್ಲ. ಈ ಬಗ್ಗೆ ಧಾರವಾಡದ ಹೈಕೋರ್ಟ್ ನಲ್ಲಿ ವ್ಯಾಜ್ಯ ನಡೆಯತಾ ಇದೆ. ಹೀಗಿದ್ರು ಕೋರ್ಟ್ ಆದೇಶ ಉಲ್ಲಂಘಿಸಿ ಖಾಸಗಿ ಕಂಪನಿ ಬಡಪಾಯಿ ರೈತರ ಮೇಲೆ ಅಟ್ಟಹಾಸ ಮರೆತಿದೆ. ನಮ್ಮ ಮೆಟ್ರೋದಲ್ಲಿ ಯುವತಿಯೊಬ್ಬಳಿಗೆ ಲೈಂಗಿಕ ಕಿರುಕುಳವಿತ್ತ ಕಾಮುಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಬೆಳಗ್ಗೆ 9:40 ರ ಸುಮಾರಿಗೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಮೆಟ್ರೋ ಹತ್ತಿದ 22 ವರ್ಷದ ಯುವತಿಗೆ ಲೋಕೇಶ್ ಎಂಬಂತ ಕಿರುಕುಳ ನೀಡಿದ್ದಾನೆ. ಯುವತಿ ಕೂಗ್ತಾ ಇದ್ದಂತೆ ಮುಂದಿನ ನಿಲ್ದಾಣದಲ್ಲಿ ಪರಾರಿಯಾಗಲು ಯತ್ನಿಸಿದ ಆರೋಪಿ ಲೋಕೇಶ್ ನನ್ನ ಮೆಟ್ರೋ ಭದ್ರತಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬಳಿಕ ಆರೋಪಿಯನ್ನ ಉಪ್ಪರಪೇಟೆ ಪೊಲೀಸರಿಗೆ ಒಪ್ಪಿಸಲಾಗಿದೆ. ತನಿಖೆಯ ವೇಳೆ ಆರೋಪಿ ಲೋಕೇಶ್ನ ಕರಾಳ ಇತಿಹಾಸ ಬಯಲಾಗಿದ್ದು ಈತನ ಮೇಲೆ ಈ ಹಿಂದೆ ಕೂಡ ಕೆಲ ಕೇಸ್ಗಳಿತ್ತು. ಈ ಹಿಂದೆ ಬಿಎಂಟಿಸಿ ಬಸ್ನಲ್ಲಿ ಯುವತಿಯ ಮೊಬೈಲ್ ಕಳ್ಳತನ ಮಾಡಲು ಹೋಗಿ ಸಿಕ್ಕಾಕೊಂಡಿದ್ದ. ತನಿಖೆಯ ವೇಳೆ ಲೋಕೇಶ್ ಕಳ್ಳತನವನ್ನ ಕಾಯಕ ಮಾಡಿರುವ ವಿಷಯ ಬಯಲಾಗಿದೆ. ಆರೋಪಿ ಬಳಿಯಿಂದ 20 ಮೊಬೈಲ್ ಫೋನ್, ಒಂದು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಮಿ ನಡುಗಿದ ಅನುಭವ ಆಗಿದೆ. ವಿಜಯಪುರ ತಾಲೂಕಿನ ಉಕ್ಕಮ್ಮನನಾಳು ಗ್ರಾಮದಲ್ಲಿ ಭೂಕಂಪನದ ಅನುಭವವಾಗಿದೆ. ಜನರು ಭಯಭೀತರಾಗಿದ್ದಾರೆ. ಬೆಳಗ್ಗೆ 6:52 ಕ್ಕೆ ಭೂಕಂಪನದ ಅನುಭವ ಆಗಿದೆ. ಭೂಕಂಪನದ ರಿಕ್ಟರ್ ಮಾಪನದಲ್ಲಿ 3ರಷ್ಟು ಪ್ರಮಾಣ ದಾಖಲಾಗಿದೆ. ಕಳೆದೆರಡು ವರ್ಷಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಬಾರಿ ಭೂಮಿ ನಡುಗಿದ ಅನುಭವ ಸಂಭವಿಸಿದೆ. ಸಿಎಂ ತವರು ಜಿಲ್ಲೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕಿನ ಕೈಲಾಸಪುರ ಗ್ರಾಮದಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿದೆ. ವ್ಯಕ್ತಿಯೊಬ್ಬ ನೇಪಾಳ ದೇಶದ ತಾಯಿ ಮತ್ತು ಇಬ್ಬರು ಮಕ್ಕಳನ್ನು ಜೀತಕ್ಕೆ ಇರಿಸಿಕೊಂಡಿದ್ದ. ವಿಷಯ ಗೊತ್ತಾದ ಕೂಡಲೇ ತಾಲೂಕು ಆಡಳಿತ ತಾಯಿ ಮಕ್ಕಳನ್ನು ರಕ್ಷಿಸಿದೆ. ರಕ್ಷಣೆಯಾದ ಮಹಿಳೆಯನ್ನ ನೇಪಾಳ ಮೂಲದ ನಿರ್ಮಲಾ ಎಂದು ಗುರುತಿಸಲಾಗಿದೆ. ಹಿರೇಗೌಡ ಎಂಬುವರ ಜಮೀನಿನಲ್ಲಿ ಈಕೆ ಕಳೆದ 1.5 ವರ್ಷದಿಂದ ಜೀತದಾಳಾಗಿ ದುಡಿಮೆ ಮಾಡುತ್ತಾ ಇದ್ದಳು. ಇಷ್ಟೇ ಅಲ್ಲದೆ ನಿರ್ಮಲಾ ಜೀತ ಪದ್ಧತಿ ವಿರೋಧಿಸಿದ್ದಕ್ಕೆ ಆಕೆಯ ಗಂಡನನ್ನ ದೂರ ಮಾಡಿ ಮಡಿಕೇರಿಗೆ ಕಳಿಸಿದ್ದ ಎನ್ನಲಾಗಿದೆ. ಜೊತೆಗೆ ನಿರ್ಮಲಾ ಮತ್ತು ಆಕೆಯ ಇಬ್ಬರು ಮಕ್ಕಳಿಗೆ ಚಿತ್ರಹಿಂಸೆ ನೀಡುತ್ತಾ ಇದ್ದ ಎಂದು ಮಹಿಳೆ ದೂರಿನಲ್ಲಿ ಹೇಳಿದ್ದಾರೆ. ಬಂಧನ ಮುಕ್ತವಾಗ್ತಾ ಇದ್ದಂತೆ ಮಹಿಳೆ ನಿರ್ಮಲಾ ಕಣ್ಣೀರಿಟ್ಟಿದ್ದಾರೆ. ಪ್ರಕರಣ ಸಂಬಂಧ ಹೆಚ್ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸರಣಿ ಕಳ್ಳತನ ಹೆಚ್ಚಾಗ್ತಾ ಇದೆ. ಕುಮಾರ ಪಾರ್ಕ್ ಸುತ್ತಮುತ್ತ ಸಿಲಿಂಡರ್, ಬೈಕ್ ಬ್ಯಾಟರಿ, ಬೈಕ್ಗಳ ಕಳ್ಳತನ ನಡೀತಾ ಇದೆ. ಅಷ್ಟೇ ಅಲ್ಲ, ಮನೆ ಮುಂದೆ ಇಟ್ಟಿದ್ದ ಕಸದ ಡಬ್ಬಿಗಳನ್ನು ಕಳ್ಳತನ ಮಾಡ್ತಾ ಇದ್ದು ಕುಮಾರ ಪಾರ್ಕ್ ಸುತ್ತಮುತ್ತಲಿನ ಜನ ಭಯಭೀತರಾಗಿದ್ದಾರೆ. ಶೈಶಾದ್ರಿಪುರಂ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕಳ್ಳರನ್ನ ಪತ್ತೆ ಹಚ್ಚುವಂತೆ ಪೊಲೀಸರಿಗೆ ಮನವಿ ಮಾಡುತ್ತಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ಕೊಡ್ತೇನೆ ಎಂದ ಸಿಎಂ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಶಿವಮೊಗ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ಕೊಡ್ತೇನೆ ಎಂಬ ಸಿಎಂ ಹೇಳಿಕೆ ಸಂವಿಧಾನಕ್ಕೆ ವಿರೋಧವಾಗಿದೆ. ಸಿಎಂ ಸಿದ್ದರಾಮಯ್ಯ ತುಷ್ಟೀಕರಣದ ರಾಜಕೀಯ ಮಾಡುತ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಆಗ್ರಹಿಸಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಶಂಕಿತ ಐಸಿಸ್ ಬೆಂಬಲಿಗನೊಂದಿಗೆ ವೇದಿಕೆ ಹಂಚಿಕೊಂಡ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಎಫ್ಡಿಎ ಪರೀಕ್ಷಾ ಅಕ್ರಮ ಪ್ರಕರಣದ ಕಿಂಗ್ಪಿನ್ ಆರ್ಡಿ ಪಾಟೀಲ್ ನನ್ನ ಯಾದಗಿರಿಯ ಸಿಐಡಿ ತಂಡ ಕರೆತಂದಿದೆ. ಪ್ರಮುಖ ಆರೋಪಿ ಆರ್ಡಿ ಪಾಟೀಲ್ ಲಕ್ಷ್ಮೀಪುರ ಪುತ್ರ ಹಾಗೂ ಸಾಗರ್ ನನ್ನ ಯಾದಗಿರಿಯ ಸಿಜೆಎಂ ಕೋರ್ಟ್ಗೆ ಸಿಐಡಿ ತಂಡ ಹಾಜರುಪಡಿಸಿದೆ. ಇನ್ನು ನ್ಯಾಯಾಲಯದಲ್ಲಿ ಆರೋಪಿಗಳ ವಿಚಾರಣೆ ಮುಗಿದ ಬಳಿಕ ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ತಂಡ ಕಸ್ಟಡಿಗೆ ಪಡೆಯಲಿದೆ. ಕಾಮಗಾರಿ ನಡೆಯುತ್ತಿರುವ ವೇಳೆ ಏರ್ಟೆಲ್ ಟವರ್ ನೆಲಕ್ಕುರುಳಿದೆ. ಬೆಂಗಳೂರಿನ ಲಗ್ಗೇರಿ ಪಾರ್ವತಿ ನಗರದಲ್ಲಿ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೂದಲೆಳೆ ಅಂತರದಲ್ಲಿ ಕಾರ್ಮಿಕರು ಬಚಾವಾಗಿದ್ದಾರೆ. ಮನೆಯ ಮೇಲೆ ಕಬ್ಬಿಣದಿಂದ ಅಳವಡಿಸಿದ್ದ ಏರ್ಟೆಲ್ ಟವರ್ ಕುಸಿಯುತ್ತಿದ್ದ ಹಾಗೆ ಕಾರ್ಮಿಕರು ಎಚ್ಚೆತ್ತು ಬೇರೆಡೆಗೆ ಹೋಗಿದ್ದಾರೆ. ಯಶ್ 19ನೇ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ. ಸಿನಿಮಾ ಟೈಟಲ್ ಲಾಂಚ್ ಬೆನ್ನಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಟ್ವೀಟ್ ಮಾಡಿದ್ದಾರೆ. ನೀವು ಏನನ್ನ ಹುಡುಕ್ತಾ ಇದ್ದೀರೋ ಅದೇ ನಿಮ್ಮನ್ನ ಹುಡುಕ್ತಾ ಇದೆ. ಕವಿ ರೂಮಿಯಾ ಕವಿತೆ ಸಾಲು ಉಲ್ಲೇಖಿಸಿ ರಾಕಿಂಗ್ ಸ್ಟಾರ್ ಯಶ್ ಟ್ವೀಟ್ ಮಾಡಿದ್ದಾರೆ. ಹೊಸ ಸಿನಿಮಾ ಟಾಕ್ಸಿಕ್ ಟೈಟಲ್ ಲಾಂಚ್ ಬೆನ್ನಲ್ಲೇ ಯಶ್ ಟ್ವೀಟ್ ಮಾಡಿರುವುದು ಕುತೂಹಲ ಹುಟ್ಟಿಸಿದೆ.
ಕೇಂದ್ರ ಸರ್ಕಾರವು ಮುಂದಿನ ವರ್ಷ ಫೆಬ್ರವರಿ 1 ರಂದು ಬಜೆಟ್ ಬದಲು ಲೇಖಾನುದಾನವನ್ನಷ್ಟೇ ಮಂಡಿಸಲಿದೆ ಕೇಂದ್ರ ಬಜೆಟ್ 2024 ರಲ್ಲಿ ಯಾವುದೇ ಅದ್ಭುತವಾದ ಘೋಷಣೆಗಳನ್ನು ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಸಿಐಐ ಗ್ಲೋಬಲ್ ಎಕನಾಮಿಕ್ ಪಾಲಿಸಿ ಫೋರಂ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಮುಂದಿನ ವರ್ಷ ಲೋಕಸಭೆ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಆಕರ್ಷಕ ಯೋಜನೆಗಳನ್ನು ಪ್ರಕಟಿಸಲಿದೆ ಎನ್ನುವುದು ಸುದ್ದಿಗಳನ್ನು ತಳ್ಳಿ ಹಾಕಿದ ಅವರು ಮುಂದಿನ ಸರ್ಕಾರ ಬರುವವರೆಗೂ ಕೇವಲ ವೋಟ್ ಆನ್ ಅಕೌಂಟ್ ಇರಲಿದೆ ನಿಯಮಿತ ಬಜೆಟ್ ಜುಲೈನಲ್ಲಿ ನಡೆಯಲಿದೆ ಅಲ್ಲಿಯ ತನಕ ಎಲ್ಲಿಯೂ ಎಲ್ಲರೂ ಸಹ ಕಾಯಬೇಕಾಗಿದೆ ಅಂತ ಹೇಳಿದರು ಸಿಖ್ ಪ್ರತೀಕವಾದಿ ಗುರು ಪತ್ವನ್ ಸಿಂಗ್ ಪನ್ನು ಹತ್ಯೆ ಪಿತೂರಿಯಲ್ಲಿ ಭಾರತದ ಕೈವಾಡ ಇದೆ ಎಂಬ ಅಮೆರಿಕ ಆರೋಪದ ಬೆನ್ನಲ್ಲೇ ವಿದೇಶಾಂಗ ಸಚಿವ ಜೈಶಂಕರ್ ಈ ವಿಚಾರವಾಗಿ ತನಿಖಾ ಸಮಿತಿಯನ್ನು ರಚಿಸಲಾಗಿದೆ ಎಂದು ಹೇಳಿದ್ದಾರೆ ವಿಷಯ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ್ದಾಗಿದೆ ಆದ್ದರಿಂದ ಅಮೆರಿಕಾದಿಂದ ನಮಗೆ ಬಂದಿರುವ ಮಾಹಿತಿ ಬಗ್ಗೆ ತನಿಖಾ ಸಮಿತಿ ಗಮನ ಹರಿಸಲಿದೆ ಎಂದು ಜೈಶಂಕರ್ ತಿಳಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್